ಅಮ್ಮಮ್ಮ ದೇವಸ್ಥಾನದ ಹಣನ ಟೌನ್ ಬ್ಯಾಂಕ್ ಕಟ್ಟಿ ಬರ್ತೀನಿ. ಸರಿಯಪ್ಪ. ಅಣ್ಣ ನಮಸ್ಕಾರ. ನಮಸ್ಕಾರ. ಊರಿನ ಹಣನ ಶಂಕರ ಕೊಳ್ಳೆ ಹೊಡೆದ ಅಂತ ನಮ್ಮೂರ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರು. ಇನ್ಸ್ಪೆಕ್ಟರ್ ಯಾರು ಅಂತ ಗೊತ್ತಲ್ಲ, ಅವನ ತಮ್ಮನೆ. ತಮ್ಮ ಅಣ್ಣನ ಅರೆಸ್ಟ್ ಮಾಡಿ ಒದ್ದು ರೋಡಲ್ಲಿ ಎಳ್ಕೊಂಡು ಹೋಗ್ಬೇಕು. ನಾನದನ್ನ ನನ್ನ ಕಣ್ಣಾರ ನೋಡ್ಬೇಕು ಬಾಬಾ. ಗುಡ್ ಪ್ಲಾನ್. ನೋ ಸರ್, ಅವ್ರು ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನೀವು ಹೇಳೋದು ನಂಬೋದಾ? ಊರಿನ ಜನ ಹೇಳೋದು ನಂಬೋದಾ? ಇಡೀ ಊರಿನ ಜನ ಅವ್ರು ಕದ್ದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೋಗಿ ಮೊದ್ಲು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಬನ್ನಿ. ಸಾವಿರಾರು ಜನ ತೊಟ್ಟಿರೋ ಕಾಕಿ ಬಟ್ಟೆ ಮೇಲೆ ಪೊಲೀಸ್ ಅನ್ನೋ ಮೂರು ಸಿಂಹಗಳಲ್ಲಿ ಮೂಲತಲೆ ನೀನಾಗ್ಬೇಕು. ಅದೇ ನನ್ನ ಆಸೆ. ಅಣ್ಣ ತಮ್ಮ ಬಂಧು ಬಳಗ ಇದನ್ನೆಲ್ಲ ಮರೆತು ಮನೆಯವರೇ ತಪ್ಪು ಮಾಡಿದ್ರು ಸರಿ, ಕಾನೂನು ಬದ್ಧವಾಗಿ ನೀನು ಅವನ್ನ ದಂಡಿಸ್ಬೇಕು. ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀನ್ ಕೊಡೋ ಮರ್ಯಾದೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಓಕೆ ಸರ್. ಇನ್ನು ಎಷ್ಟು ದಿವಸ ಅಂತ ಹಣ ಹೋಗಿರೋದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತೀಯ ಶಂಕರ? ನಮ್ಗೊಂದು ದಾರಿ ಸಿಕ್ಕತ್ತೆ, ಆ ದೇವ್ರು ನಮ್ ಕೈ ಬಿಡೋಲ್ಲ ಕಣಯ್ಯ. ಹೌದು, ನೀನೇನು ಯೋಚನೆ ಮಾಡಬೇಡ, ಧೈರ್ಯವಾಗಿ. ಶಂಕರಣ್ಣ, ನೀವು ದೇವಸ್ಥಾನದ ಹಣ ಕದ್ದಿದ್ದೀರಿ ಅಂತ ಯಾರೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ ತಮ್ಮನೇ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬರ್ತಿದ್ದಾರೆ.